ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾ ಎಚ್ಎಸ್ ಅನುಪಮಾ ಅವರು ಪ್ರಸ್ತುತ ಉತ್ತರ ಕನ್ನಡದ ಕವಲಕ್ಕಿಯಲ್ಲಿ ವಾಸವಾಗಿದೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ಜ್ಞಾನಕ್ಕೆ ತೆರೆದುಕೊಂಡ ಭಾರತೀಯ ಸಮಾಜ ಸುಧಾರಕರ ಹೋರಾಟದ ಫಲವಾಗಿ ಸತಿ ಪದ್ಧತಿ ನಿಂತು ಹೋಗಿ ವಿಧವಾ ಪದ್ಧತಿಯಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬಂತು ಭಾರತದಲ್ಲಿ ಎಲ್ಲ ವಿವಾಹಗಳು ಕೂಡ ಬಾಲ್ಯ ವಿವಾಹವಾಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಪ್ಪಿಗೆಯನ್ನ ಪಡೆಯಬೇಕು ಅನ್ನುವಂತಹ ಪರಿಪಾಠವೇ ಇರಲಿಲ್ಲ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಮೂರನೆಯ ಚತುರ್ಮಾಸಕ್ಕೆ ಸಂಬಂಧಪಟ್ಟಂತೆ ಬಿ ಸಿ ಎ ವಿದ್ಯಾರ್ಥಿಗಳಿಗಿರುವಂತಹ ನಾಲ್ಕನೆಯ ಘಟಕದ ಎರಡನೆಯ ಗದ್ಯ ಭಾಗ ಡಾಕ್ಟರ್ ಎಚ್ ಎಸ್ ರವರು ಬರೆದಿರುವಂತಹ ನಿಷಿದ್ಧ ಗಡಿಗಳ ದಾಟಿದ ಡಾಕ್ಟರ್ ರುಕ್ಮಾ ಬಾಯಿ ನಿಷಿದ್ಧ ಗಡಿಗಳನ್ನು ದಾಟಿದಂತಹ ಡಾಕ್ಟರ್ ರುಕ್ಮಾ ಬಾಯಿ ಎನ್ನುವಂತಹ ಕಥೆಯನ್ನು ಬರೆದಂತಹವರು ಡಾಕ್ಟರ್ ಎಚ್ ಎಸ್ ಅನುಪಮರವ್ರು ಯಾರು ಡಾಕ್ಟರ್ ರುಕ್ಮಾಬಾಯಿ ಯಾವ ನಿಷಿದ್ಧ ಗಡಿಗಳನ್ನ ಅವಳು ದಾಟಿದ್ಲು ಅನ್ನುವಂಥದ್ದನ್ನು ನಾವು ಗದ್ಯವನ್ನ ನೋಡ್ತಾ ನೋಡ್ಕೊಂಡು ಹೋಗೋಣ ಮೊದಲಿಗೆ ಲೇಖಕರ ಪರಿಚಯ ಲೇಖಕಿಯ ಪರಿಚಯ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಪ್ರವೃತ್ತಿಯಿಂದ ಸಾಹಿತಿ ಮಹಿಳಾ ಹೋರಾಟಗಾರ್ತಿ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ವೃತ್ತಿಯಲ್ಲಿ ಅವರು ಸಾಹಿತಿ ಮತ್ತು ಮಹಿಳಾ ಹೋರಾಟಗಾರ್ತಿಯು ಮಹಿಳಾ ಪರ ಹೋರಾಟಗಾರ್ತಿಯು ಕೂಡ ಆಗಿದ್ದಂಥವ್ರು ಸಾಮಾಜಿಕ ಕಳಕಳಿಯಿಂದ ಯುವಕ ಯುವತಿಯರನ್ನು ಮಾನವೀಯ ಪ್ರಜ್ಞೆಯ ನೆಲೆಯಲ್ಲಿ ಆಲೋಚಿಸುವಂತೆ ಬದುಕುವಂತೆ ಪ್ರೇರಣೆ ನೀಡುತ್ತಾ ಭವಿಷ್ಯ ಭಾರತಕ್ಕೆ ಸತ್ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರು ಅನುಪಮಾರ್ ಅವರು ಸಾಮಾಜಿಕ ಕಳಕಳಿಯಿಂದ ಯುವಕ ಯುವತಿಯರನ್ನ ಮಾನವೀಯ ಪ್ರಜ್ಞೆಯ ನೆಲೆಯಲ್ಲಿ ಆಲೋಚಿಸುವಂತೆ ಮಾಡುವಂಥದ್ದು ಯುವಕ ಯುವತಿಯರೆಲ್ಲರೂ ಕೂಡ ಯುವ ಜನಾಂಗದವರೆಲ್ಲರೂ ಕೂಡ ಮಾನವೀಯ ಪ್ರಜ್ಞೆಯ ಮೂಲಕ ಆಲೋಚನೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡುವಂತ ಮೂಲಕ ಬದುಕುವಂತೆ ಪ್ರೇರಣೆ ನೀಡುತ್ತ ಏನು ಮಾನವೀಯ ಪ್ರಜ್ಞೆಗಳನ್ನ ಆಲೋಚಿಸುತ್ತ ಮಾನವೀಯ ಪ್ರಜ್ಞೆಯಲ್ಲಿ ನೀವು ಬದುಕಬೇಕು ಅನ್ನುವಂಥದ್ದನ್ನ ಪ್ರೇರಣೆಯನ್ನ ನೀಡ್ತಾ ಭವಿಷ್ಯ ಭಾರತಕ್ಕೆ ಸತ್ ವ್ಯಕ್ತಿತ್ವಗಳನ್ನು ರೂಪಿಸುವಲ್ಲಿ ತಮ್ಮನ್ನು ತಾವು ಒದೊಡಗಿಸಿಕೊಂಡಿದ್ದಾರೆ ಮುಂದಿನ ಭವಿಷ್ಯತ್ತಿನ ಜನಾಂಗಕ್ಕೆ ಭವಿಷ್ಯತ್ತಿನಲ್ಲಿ ಒಂದು ಸತ್ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಮನುಷ್ಯರಲ್ಲಿ ಯುವ ಜನಾಂಗದವರು ಹಾದಿ ತಪ್ಪಿದ್ರೆ ಮುಂದೆ ಸಮಾಜವೇ ಹಾದಿ ತಪ್ಪುತ್ತೆ ಅನ್ನುವಂಥದ್ದನ್ನು ನಂಬಿದಂಥವ್ರು ಹಾಗಾಗಿ ಯುವ ಜನಾಂಗದವರೆಲ್ಲರೂ ಕೂಡ ಮಾನವೀಯ ಪ್ರಜ್ಞೆಯನ್ನಲ್ಲಿ ಆಲೋಚಿಸುವಂತೆ ಮಾನವೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಅವರು ಬದುಕನ್ನು ರೂಪಿಸುವಂತೆ ಮಾಡಿದ್ರೆ ಮುಂದಿನ ಸಮಾಜವನ್ನು ರೂಪಿಸುವಂಥದ್ದು ಸತ್ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಸತ್ ಪ್ರಜೆಗಳಾಗಿ ರೂಪಿಸುವಂಥದ್ದು ಮಾಡಿದ್ರೆ ಸಮಾಜವೂ ಕೂಡ ಒಳ್ಳೆಯದಾಗತ್ತೆ ಸಮಾಜಕ್ಕೆ ಒಳ್ಳೆ ಹೆಸರು ಬರುತ್ತೆ ಗಮನದಲ್ಲಿ ಗಮನದಲ್ಲಿಡ್ಕೊಂಡಂತವರು ಯಾರು ಅನುಪಮ ಎಚ್ ಎಸ್ ಅನುಪಮ ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಪ್ರಸ್ತುತ ಉತ್ತರ ಕನ್ನಡದ ಕವಲಕ್ಕಿಯಲ್ಲಿ ವಾಸವಾಗಿದ್ದಾರೆ ಇವರು ವೃತ್ತಿಯಲ್ಲಿ ಯಾರು ವೈದ್ಯರಾಗಿರುವಂತಹ ಡಾಕ್ಟರ್ ಎಚ್ ಎಸ್ ಅನುಪಮರವರು ಪ್ರಸ್ತುತ ಉತ್ತರ ಕನ್ನಡದ ಕವಲಕ್ಕಿಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ ಕಾಡು ಹಕ್ಕಿಯ ಹಾಡು ಸಹಗಮನ ಬುದ್ಧ ಚರಿತೆ ನೆಗೆವ ಪಾದದ ಜಿಗಿತ ಸಭರಮತಿ ಇದಿವರಿಷ್ಟು ಬರೆದಿರುವಂತಹ ಕವನ ಸಂಕಲನ ಅನುಪಮಾರ್ ಅವರು ರಚಿಸಿರುವಂತಹ ಕವನ ಸಂಕಲನಗಳು ಯಾವುದೋದು ಕಾಡು ಹಕ್ಕಿಯ ಹಾಡು ಸಹಗಮನ ಬುದ್ಧ ಚರಿತೆ ನೆಗೆವ ಪಾದದ ಜಿಗಿತ ಮತ್ತು ಸಭರಮತಿ ಅನ್ನುವಂತಹ ಕವನ ಸಂಕಲನಗಳನ್ನ ಇವರು ರಚಿಸಿದ್ದಾರೆ ಹೂವರಳಿದ್ದಕ್ಕೆ ಯಾಕೆ ಸಾಕ್ಷಿ ಚಿವುಟಿದಷ್ಟು ಚಿಗುರು ಮತ್ತು ಕೋವಿಡ್ ಡಾಕ್ಟರ್ ಡೈರಿ ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಅನಂತರದಲ್ಲಿ ಇವರು ರಚಿಸಿರುವಂತಹ ಕಥಾ ಸಂಕಲನಗಳು ಯಾವ್ದಾವು ಹೂವರಳಿದ್ದಕ್ಕೆ ಯಾಕೆ ಸಾಕ್ಷಿ ಚಿವುಟಿದಷ್ಟು ಚಿಗುರು ಮತ್ತು ಕೋವಿಡ್ ಡಾಕ್ಟರ್ ಅನ್ನುವಂತಹ ಕಥಾ ಸಂಕಲನಗಳನ್ನು ಕೂಡ ಇವರು ರಚಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಚಕನ ಹೆಜ್ಜೆಗಳು ನಾನು ಕಸ್ತೂರ್ ಜನಸಂಗಾತಿ ಭಗತ್ ಮೊದಲಾದ ಜೀವನ ಚರಿತ್ರೆಗಳನ್ನು ಹಾಗೂ ಸಂತಾನೋತ್ಪತ್ತಿ ಮತ್ತು ಮಾನಸಿಕ ಆರೋಗ್ಯ ಮುಟ್ಟು ಮೊದಲಾದ ವೈದ್ಯಕೀಯ ವಿಚಾರಗಳ ಕೃತಿಗಳನ್ನು ಬರೆದಿದ್ದಾರೆ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಕಥಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಅದೇ ರೀತಿಯಲ್ಲಿ ವೈದ್ಯಕೀಯ ವಿಚಾರಗಳನ್ನು ಕುರಿತಂತಹ ಕೃತಿಗಳನ್ನು ಕೂಡ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ರಚಿಸಿದ್ದಾರೆ ಇವರು ರಚಿಸಿರುವಂತಹ ಜೀವನ ಚರಿತ್ರೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಚಕನ ಹೆಜ್ಜೆಗಳು ನಾನು ಕಸ್ತೂರ್ ಜನಸಂಘಾತಿ ಭಗತ್ ಅನ್ನುವಂತಹ ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ ಅದೇ ರೀತಿಯಲ್ಲಿ ವೈದ್ಯಕೀಯ ವಿಚಾರಗಳನ್ನ ಕುರಿತು ಬರೆದಿರುವಂತಹ ಕೃತಿಗಳು ಸಂತಾನೋತ್ಪತ್ತಿ ಮತ್ತು ಮಾನಸಿಕ ಆರೋಗ್ಯ ಮುಟ್ಟು ಮೊದಲಾದಂತಹ ವೈದ್ಯಕೀಯ ವಿಚಾರಗಳನ್ನು ಕೃತೇಕ ಕುರಿತಂತಹ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಈವರೆಗೆ ಐವತ್ತ ಮೂರು ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಒಟ್ಟಾರೆಯಾಗಿ ಈವರೆಗೆ ಅವರು ಐವತ್ತ ಮೂರು ಕೃತಿಗಳನ್ನ ಅವರು ಸಾಹಿತ್ಯ ಲೋಕಕ್ಕೆ ಅದರಲ್ಲೂ ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಗಳಾಗಿ ನೀಡಿರುವಂಥದ್ದು ಇವರ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಮಾಭಾಯಿ ಅಂಬೇಡ್ಕರ್ ಪುಸ್ತಕ ಬಹುಮಾನ ಸಕಾಲಿಕ ಸಾಹಿತ್ಯ ಪ್ರಶಸ್ತಿ ದೆಹಲಿ ಕರ್ನಾಟಕ ಸಂಘ ಪ್ರಶಸ್ತಿ ರಾಜ್ಯಲಕ್ಷ್ಮಿ ಬರಗೂರು ಪ್ರಶಸ್ತಿ ಶಾಂತಾದೇವಿ ಕಣವಿ ಪ್ರಶಸ್ತಿ ಡಾಕ್ಟರ್ ಸರೋಜಿನಿ ಮಹಿಷಿ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಇವರ ಅನೇಕ ಸಾಹಿತ್ಯ ಸಾಧನೆಗೋಸ್ಕರ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಮಾಭಾಯಿ ಅಂಬೇಡ್ಕರ್ ಪುಸ್ತಕ ಬಹುಮಾನ ಸಕಾಲಿಕ ಸಾಹಿತ್ಯ ಪ್ರಶಸ್ತಿ ದೆಹಲಿ ಕರ್ನಾಟಕ ಸಂಘ ಪ್ರಶಸ್ತಿ ರಾಜ್ಯಲಕ್ಷ್ಮಿ ಬರಗೂರು ಪ್ರಶಸ್ತಿ ಶಾಂತಾದೇವಿ ಕಣವಿ ಪ್ರಶಸ್ತಿ ಡಾಕ್ಟರ್ ಸರೋಜಿನಿ ಮಹಿಷಿ ಪ್ರಶಸ್ತಿಗಳು ಇವರಿಗೆ ಸಂದಿರುವಂತ ಇದಿಷ್ಟು ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರ ಕಿರು ಪರಿಚಯ ಮತ್ತೊಮ್ಮೆ ನೋಡಿ ಇವರು ಡಾಕ್ಟರ್ ಎಚ್ ಎಸ್ ಅನುಪಮಾರ್ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಸಾಹಿತಿ ಮತ್ತು ಮಹಿಳಾ ಹೋರಾಟಗಾರ್ತಿಯು ಕೂಡ ಹೌದು ಇವರು ಯುವಕ ಯುವತಿಯರಿಗೆ ಇಂದಿನ ಜನಾಂಗದಲ್ಲಿರುವಂತಹ ಯುವತ ಯುವಕ ಯುವತಿಯರಿಗೆ ಮಾನವೀಯ ಮೌಲ್ಯಗಳ ಮೂಲಕ ಮಾನವೀಯ ಪ್ರಜ್ಞೆಯ ನೆಲೆಯಲ್ಲಿ ನೀವು ಆಲೋಚನೆಯನ್ನ ಮಾಡಬೇಕು ಅದರಲ್ಲೇ ನೀವು ಮಾನವೀಯ ಮಾನವಿಕ ಪ್ರಜ್ಞೆಗಳಲ್ಲಿ ನೀವು ಜೀವನವನ್ನ ಬದುಕನ್ನು ಸಾಗಿಸ್ಬೇಕು ಮುಂದೆ ಸಮಾಜ ಈ ರೀತಿಯಾಗಿ ನೀವು ಆಲೋಚನೆಯನ್ನ ಮತ್ತೆ ಬದುಕನ್ನ ಸಾಗಿಸ್ತಾ ಹೋದ್ರೆ ಮುಂದಿನ ಸಮಾಜ ಸತ್ ವ್ಯಕ್ತಿತ್ವಗಳನ್ನ ರೂಪಿಸೋದ್ರಲ್ಲಿ ಒಳ್ಳೆಯದು ಅನ್ನುವಂಥದ್ದನ್ನು ಅವರು ತಿಳಿಸ್ಕೊಡ್ತಾ ಹೋಗುವಂಥದ್ದು ವೃತ್ತಿಯಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ಪ್ರಸ್ತುತ ಉತ್ತರ ಕನ್ನಡದ ಕವಲಕ್ಕಿಯಲ್ಲಿ ಇವರು ವಾಸವಾಗಿರುವಂತಹ ಇವರು ರಚಿಸಿರುವಂತಹ ಕವನ ಸಂಕಲನಗಳು ಕಾಡು ಹಕ್ಕಿಯ ಹಾಡು ಸಹಗಮನ ಬುದ್ಧ ಚರಿತೆ ನೆಗೆವ ಪಾದದ ಜಿಗಿತ ಮತ್ತು ಸಬರಮತಿ ಎನ್ನುವಂತಹ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಹಾಗೆ ಹೂ ಅರಳಿದ್ದಕ್ಕೆ ಯಾಕೆ ಸಾಕ್ಷಿ ಚಿವುಟಿದಷ್ಟು ಚಿಗುರು ಮತ್ತು ಕೋವಿಡ್ ಡಾಕ್ಟರ್ ಡೈರಿ ಎನ್ನುವಂತಹ ಕಥಾ ಸಂಕಲನಗಳನ್ನು ಕೂಡ ಇವರು ರಚಿಸಿರುವಂಥದ್ದು ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಚಕನ ಹೆಜ್ಜೆಗಳು ನಾನು ಕಸ್ತೂರ್ ಜನಸಂಗಾತಿ ಭಗತ್ ಅನ್ನುವಂತಹ ಜೀವನ ಚರಿತ್ರೆಗಳನ್ನ ಕೂಡ ಇವರು ರಚಿಸಿರುವಂಥದ್ದು ಸಂತಾನೋತ್ಪತ್ತಿ ಮತ್ತು ಮಾನಸಿಕ ಆರೋಗ್ಯ ಮುಟ್ಟು ಅನ್ನುವಂತಹ ಮೊದಲಾದ ವೈದ್ಯಕೀಯ ವಿಚಾರಗಳನ್ನ ಕುರಿತಂತಹ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ ಹೀಗೆ ಪ್ರಸ್ತುತವರೆಗೆ ಇಂದಿನವರೆಗೆ ಇವರು ಐವತ್ತ ಮೂರು ಕೃತಿಗಳನ್ನ ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿರುವಂತಹದ್ದು ಇವರ ಈ ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಮಾಭಾಯಿ ಅಂಬೇಡ್ಕರ್ ಪುಸ್ತಕ ಬಹುಮಾನ ಸಕಾಲಿಕ ಸಾಹಿತ್ಯ ಪ್ರಶಸ್ತಿ ದೆಹಲಿ ಕರ್ನಾಟಕ ಸಂಘ ಪ್ರಶಸ್ತಿ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿ ಶಾಂತಾದೇವಿ ಕಣವಿ ಪ್ರಶಸ್ತಿ ಡಾಕ್ಟರ್ ಸರೋಜಿನಿ ಮಹಿಷಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿರುವಂತದ್ದು ಇದಿಷ್ಟು ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರ ಕಿರು ಪರಿಚಯ ಆ ನಂತರದಲ್ಲಿ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ರಚಿಸಿರುವಂತಹ ನಿಷಿದ್ಧ ಗಡಿಗಳನ್ನು ದಾಟಿದ ಡಾಕ್ಟರ್ ಬಾಯಿ ಅನ್ನುವಂತಹ ಲೇಖನದ ವಸ್ತು ವಿಷಯ ಏನು ಮತ್ತು ಆಶಯ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಸತಿ ನಿರ್ಮೂಲನಾ ಕಾಯಿದೆ ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಯಾಗಿದ್ದರೂ ಬಾಲ್ಯ ವಿವಾಹ ಮತ್ತು ಒಳ ವಿವಾಹ ಪದ್ಧತಿಗಳು ಮುಂದುವರೆದುಕೊಂಡು ಬಂದವು ಸತಿ ನಿರ್ಮೂಲನಾ ಕಾಯ್ದೆ ಮತ್ತು ವಿಧವಾ ಪುನರ್ ವಿವಾಹ ಕಾಯ್ದೆ ಯಾರಾದ್ರೂ ಗಂಡ ತೀರು ಅಂದ್ರೆ ಅವರಿಗೆ ಮತ್ತೆ ಮದುವೆಯನ್ನ ಮಾಡುವಂಥದ್ದು ಈ ರೀತಿಯಾಗಿ ಕಾಯ್ದೆಗಳು ಜಾರಿ ಬಂದರೂ ಕೂಡ ಇನ್ನೂ ಕೂಡ ಬಾಲ್ಯ ವಿವಾಹ ಏನು ಗಂಡು ಮಕ್ಕಳಿಗೆ ಇಪ್ಪತ್ತು ವರ್ಷ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಅನ್ನುವಂಥದ್ದು ಇದೆ ವಿವಾಹದ ವಯಸ್ಸು ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿಯೇ ಮದುವೆ ಮಾಡುವಂತಹ ಬಾಲ್ಯ ವಿವಾಹ ಪದ್ಧತಿ ಮತ್ತು ಒಳ ವಿವಾಹ ಪದ್ಧತಿಗಳು ಇನ್ನೂ ಕೂಡ ಮುಂದುವರಿತಾ ಇದೆ ಎನ್ನುವಂಥದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇಲ್ಲದರಿಂದ ಗಂಡನಿಂದ ಮಾನಸಿಕವಾಗಿ ಸಾಕಷ್ಟು ಹಿಂಸೆ ಅನುಭವಿಸಿದ ರುಕ್ಮಾಬಾಯಿ ಇದರಿಂದ ಹೊರಬರಲು ಕಾನೂನ ಹೋರಾಟಕ್ಕೆ ನಿಂತರು ಇಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇಲ್ಲದರಿಂದ ಬಾಲ್ಯ ವಿವಾಹ ಆಗೋಗಿದೆ ಅನ್ನುವಂಥದ್ದಾದ್ರೆ ಈಗ ಆಲ್ರೆಡಿ ಮುಗ್ದೋಗಿದೆ ಅನ್ನುವಂಥದ್ದಾದ್ರೆ ಅದನ್ನು ನಿಷೇಧ ಮಾಡುವಂತಹ ಕಾಯ್ದೆ ಇಲ್ಲದ್ದರಿಂದ ಗಂಡನಿಂದ ಮಾನಸಿಕವಾಗಿ ಸಾಕಷ್ಟು ಹಿಂಸೆ ಅನುಭವಿಸಿದ ರುಕ್ಮಾಬಾಯಿ ಬಾಲ್ಯ ವಿವಾಹ ಆಗೋಗಿದೆ ಬಾಲ್ಯ ವಿವಾಹ ನಿಷಿದ್ಧ ಕಾಯ್ದೆ ಅನ್ನುವಂಥದ್ದು ಜಾರಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಗಂಡನಿಂದ ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಂತಹ ರುಕ್ಮಾಬಾಯಿ ಇದರಿಂದ ಹೊರಬರಲು ಕಾನೂನಿನ ಹೋರಾಟಕ್ಕೆ ನಿಂತರು ಯಾರು ಅವರು ಬಾಲ್ಯ ವಿವಾಹ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನ್ನುವಂಥದ್ದು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಗಂಡನಿಂದ ಮಾನಸಿಕ ಚಿತ್ರ ಹಿಂಸೆಗೆ ಒಳಗಾದಂಥವರು ಕಾನೂನಿನ ಪ್ರಕಾರ ಹೋರಾಟಕ್ಕೆ ಅವರು ನಿಂತ್ಕೋತಾರೆ ಕೊನೆಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರುಕ್ಮಾಬಾಯಿ ಅವರ ಹೋರಾಟಕ್ಕೆ ನ್ಯಾಯ ದಕ್ಕಿತು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರುಕ್ಮಾಬಾಯಿ ಅವರ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗತ್ತೆ ಹೀಗೆ ಕಾಯಿದೆಯೊಂದು ಜಾರಿಯಾಗಲು ಪರಿಶ್ರಮ ಪಟ್ಟ ಅನನ್ಯ ಶಕ್ತಿ ಡಾಕ್ಟರ್ ಅವರು ಭಾರತದ ಎರಡನೇ ಮಹಿಳಾ ವೈದ್ಯೆಯಾಗಿ ಸೇವೆ ಸಲ್ಲಿಸಿದವರು ಈ ರೀತಿಯಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಹೋರಾಟಕ್ಕೆ ನಿಂತಹ ಡಾಕ್ಟರ್ ರುಕ್ಮಾಬಾಯಿಯವರು ಭಾರತದ ಎರಡನೆಯ ಮಹಿಳಾ ವೈದ್ಯೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಬಗ್ಗೆ ಹೇಗೆ ಅವರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಹೋರಾಟವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ಹೇಗೆ ಅವರು ಜಯವನ್ನ ಗಳಿಸೋದ್ರು ಅನ್ನುವಂಥದ್ದೆಲ್ಲದನ್ನು ಕೂಡ ಈ ಲೇಖನದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾರೆ ಕಥೆಯ ಮೂಲಕ ಪ್ರಸ್ತುತ ಲೇಖನವು ಡಾಕ್ಟರ್ ರುಕ್ಮಾಬಾಯಿಯ ಜೀವನ ವಿಚಾರ ಹೇಳುತ್ತದೆ ಮತ್ತು ಈ ಲೇಖನ ಸ್ತ್ರೀಯ ಅನನ್ಯ ಶಕ್ತಿಯನ್ನು ಪರಿಚಯಿಸುತ್ತದೆ ಮತ್ತು ದಿಟ್ಟತನದ ಹೋರಾಟದಿಂದ ಒಂದಲ್ಲ ಒಂದು ದಿನ ಗೆಲುವು ಸಿಗುತ್ತದೆ ಎಂಬ ವಿಚಾರವನ್ನು ಕೇಂದ್ರೀಕರಿಸುತ್ತದೆ ಪ್ರಸ್ತುತ ಈ ಲೇಖನವು ಡಾಕ್ಟರ್ ರುಕ್ಮಾಬಾಯಿಯ ಜೀವನ ವಿಚಾರ ಹೇಳುತ್ತೆ ಅದರ ಜೊತೆಗೆ ಈ ಲೇಖನ ಸ್ತ್ರೀಯ ಅನನ್ಯ ಶಕ್ತಿಯನ್ನು ಕೂಡ ಪರಿಚಯಿಸುತ್ತೆ ಸ್ತ್ರೀ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದಾಗಿ ನಿಂತ್ಕೊಂಡ್ರೆ ಅವಳ ಶಕ್ತಿ ಅನ್ನುವಂಥದ್ದು ಅನನ್ಯವಾಗಿದ್ದು ಅದನ್ನು ಮಾಡೇ ತೀರ್ತಾಳೆ ಅನ್ನುವಂಥದ್ದನ್ನು ಕೂಡ ಸ್ತ್ರೀಯ ಶಕ್ತಿ ಅನನ್ಯವಾದುದು ಅನ್ನುವಂಥದ್ದನ್ನು ಪರಿಚಯಿಸುತ್ತೆ ಮತ್ತು ದಿಟ್ಟತನದ ಹೋರಾಟದಿಂದ ದಿಟ್ಟತನದ ನಾವೇನು ಗುರಿಯನ್ನು ಸಾಧಿಸ್ತೀವಿ ಅಂತ ಇರ್ತೀವೋ ಆ ಗುರಿಯನ್ನು ಸಾಧಿಸೋಕೆ ದಿಟ್ಟತನದಿಂದ ನಾವು ಶ್ರಮವನ್ನು ಪಟ್ಟರೆ ಅದು ಒಂದಲ್ಲ ಒಂದು ದಿನ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಈ ಕಥೆಯ ಮೂಲಕ ನಮಗೆ ಡಾಕ್ಟರ್ ಎಚ್ ಎಸ್ ಅನಪ್ಪ ಅವರು ತಿಳಿಸ್ಕೊಡ್ತಾರೆ ಹಾಗಾದ್ರೆ ಲೇಖನವನ್ನ ನೋಡ್ತಾ ಹೋಗೋಣ ಗದ್ಯದ ಕಡೆಗೆ ಹೋಗೋಣ ನಿಷಿದ್ಧ ಗಡಿಗಳ ದಾಟಿದ ಡಾಕ್ಟರ್ ರುಕ್ಮಾ ಬಾಯಿ ಬಾಲ್ಯ ವಿವಾಹ ಒಳ ವಿವಾಹ ಹಾಗೂ ಪದ್ಧತಿಗಳು ಭಾರತೀಯ ವಿವಾಹ ವ್ಯವಸ್ಥೆಯ ಮುಖ್ಯ ಆಚರಣೆಗಳು ಭಾರತೀಯ ವಿವಾಹ ಆಚರಣೆಗಳಲ್ಲಿ ವಿವಾಹ ಪದ್ಧತಿಯ ಆಚರಣೆಗಳಲ್ಲಿ ಬಾಲ್ಯ ವಿವಾಹ ಮತ್ತು ಒಳ ವಿವಾಹ ಅನ್ನುವಂಥದ್ದು ಕೂಡ ಒಂದು ಅನೇಕ ಪದ್ಧತಿಗಳಿವೆ ಭಾರತೀಯ ವಿವಾಹ ಪದ್ಧತಿಗಳಲ್ಲಿ ಅವು ಮಹಿಳೆಗೆ ಆಯ್ಕೆಯ ಮುಕ್ತ ಅವಕಾಶ ನೀಡದೆ ಹೆಣ್ಣೆಂದರೆ ಒಪ್ಪಿಗೆ ಎಂದು ತಲೆ ಅಲ್ಲಾಡಿಸಬೇಕಾದವಳು ಎನ್ನುವಂತೆ ಮಾಡಿವೆ ಈ ಬಾಲ್ಯ ವಿವಾಹ ಇರಬಹುದು ಅಥವಾ ಒಳ ವಿವಾಹಗಳಿರಬಹುದು ಈ ಭಾರತೀಯ ವಿವಾಹ ಪದ್ಧತಿಯಲ್ಲಿರುವಂತಹವು ಮಹಿಳೆಗೆ ಆಯ್ಕೆಯ ಮುಕ್ತ ಅವಕಾಶಗಳನ್ನ ನೀಡದೆ ಮಹಿಳೆ ಹುಡುಗಿ ಅಂದ್ರೆ ಸಾಕು ಬರೀ ಒಪ್ಪಿಗೆ ಅನ್ನೋ ರೀತಿಯಲ್ಲಿ ತಲೆಯನ್ನ ಅಲ್ಲಾಡಿಸ್ಬೇಕು ಅನ್ನುವಂತಹ ಕಾನೂನುಗಳು ಅಲ್ಲಾಡಿಸಬೇಕು ಅನ್ನುವಂಥದ್ದು ಇದೆ ಏನೋ ಬಾಲ್ಯ ವಿವಾಹ ಆಗಿರಬಹುದು ಒಳ ವಿವಾಹ ಆಗಿರಬಹುದು ಇವೆಲ್ಲವೂ ಕೂಡ ಮಹಿಳೆಯ ಏನೋ ಅವಳು ಬೇಕು ಅಂತಳೋ ಬೇಡ ಅಂತಳೋ ಅನ್ನುವಂಥ ಯಾವುದೇ ರೀತಿಯಾಗಿರುವಂತಹ ಅವಳ ಆಯ್ಕೆಯನ್ನ ಕೇಳೋದಿಲ್ಲ ಮಹಿಳೆ ಅಂದ್ರೆ ಸಾಕು ಅವಳು ಒಪ್ಪಿಗೆ ಎಂದು ತಲೆ ಅಲ್ಲಾಡಿಸ್ಬೇಕು ಅನ್ನುವಂಥದನ್ನ ಸೂಚಿಸ್ತಾ ಹೋಗುವಂಥದ್ದು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ಜ್ಞಾನಕ್ಕೆ ತೆರೆದುಕೊಂಡ ಭಾರತೀಯ ಸಮಾಜ ಸುಧಾರಕರ ಹೋರಾಟದ ಫಲವಾಗಿ ಸತಿ ಪದ್ಧತಿ ನಿಂತು ಹೋಗಿ ವಿಧವಾ ಪದ್ಧತಿಯಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬಂತು ಅದರಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಇಂಗ್ಲಿಷ್ ಭಾಷೆ ಮತ್ತು ಜ್ಞಾನಕ್ಕೆ ತೆರೆದುಕೊಂಡಂತಹ ಭಾರತೀಯ ಸಮಾಜ ಸುಧಾರಕರ ಹೋರಾಟದ ಫಲವಾಗಿ ಸತಿ ಪದ್ಧತಿ ನಿಂತು ಹೋಗಿ ವಿಧವಾ ಪದ್ಧತಿಯಲ್ಲಿ ಗಮನಾರ್ಹ ಬದಲಾವಣೆ ಕಂಡು ಬಂತು ಸತಿ ಪದ್ಧತಿ ಹೋಯಿತು ಆ ನಂತರದಲ್ಲಿ ವಿಧವಾ ಪದ್ಧತಿಯಲ್ಲೂ ಕೂಡ ಗಮನಾರ್ಹ ಪದ್ಧ ಬದಲಾವಣೆ ಅನ್ನುವಂಥದ್ದು ಕೂಡ ಬರ್ತಾ ಹೋಯ್ತು ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಸತಿ ನಿರ್ಮೂಲನಾ ಕಾಯ್ದೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ವಿಧವ ಪುನರ್ ವಿವಾಹ ಕಾಯ್ದೆ ಜಾರಿಯಾದವು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ನಿರ್ಮೂಲನಾ ಕಾಯ್ದೆ ಮತ್ತು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ವಿಧವ ಪುನರ್ ವಿವಾಹ ಕಾಯ್ದೆ ಕೂಡ ಜಾರಿ ಬಂತು ವಿಧವಾ ವಿ ಪುನರ್ ವಿವಾಹ ಅಂದರೆ ಗಂಡ ಹತ್ತಿರೋದ ನಂತರದಲ್ಲಿ ಹೆಂಡತಿಯಾಗಿರುವಂಥವಳು ಬೇಕಾದರೆ ಮರು ವಿವಾಹವನ್ನು ಆಗಬಹುದು ಅನ್ನುವಂಥದ್ದು ಕೂಡ ಈ ರೀತಿಯಾಗಿ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಈ ಕಾಯ್ದೆಯು ಕೂಡ ಜಾರಿಗೆ ಬಂತು ಆದರೂ ಬಾಲ್ಯ ವಿವಾಹ ಮತ್ತು ಒಳ ವಿವಾಹ ಪದ್ಧತಿಗಳು ಮುಂದುವರೆದುಕೊಂಡು ಬಂದವು ಸತಿ ನಿರ್ಮೂಲನಾ ಮತ್ತೆ ವಿಧವಾಹ ಪುನರ್ ವಿವಾಹ ಕಾಯ್ದೆಗಳು ಜಾರಿ ಬಂದರೂ ಕೂಡ ಭಾರತದಲ್ಲಿದ್ದಂತಹ ಈ ಅನೇಕ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದಂತಹ ಬಾಲ್ಯ ವಿವಾಹ ಮತ್ತು ಒಳ ವಿವಾಹ ಪದ್ಧತಿ ಇನ್ನೂ ಕೂಡ ಮುಂದುವರಿತಾ ಬಂತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಾಯ್ದೆ ಜಾರಿಯಾಗಲು ಸಾವಿರದ ಒಂಬೈನೂರ ಮೂವತ್ತರ ತನಕ ಕಾಯಬೇಕಾಯಿತು ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಾಗೋದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತರ ಅಲ್ಲಿವರೆಗೂ ಕೂಡ ಕಾಯ್ಬೇಕಾಯ್ತಂತೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಭಾರತೀಯ ದಂಡ ಸಂಹಿತೆಯನ್ನು ರೂಪಿಸುತ್ತಾ ಲೈಂಗಿಕ ಸಮಾಗಮಕ್ಕೆ ಹೆಣ್ಣಿನ ಒಪ್ಪಿಗೆಯ ವಯಸ್ಸು ಕನಿಷ್ಠ ಹದಿನೈದು ಹದಿನಾರು ವರ್ಷ ಇರಬೇಕೆಂದು ಹೇಳಿದಾಗ ಭಾರತದಲ್ಲಿ ಕೋಲಾಹಲ ಉಂಟಾಯಿತು ನೋಡಿ ಇಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಯಾರು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರು ಭಾರತೀಯ ದಂಡ ಸಂಹಿತೆಯನ್ನ ರೂಪಿಸ್ತಾ ಭಾರತೀಯ ದಂಡ ಸಂಹಿತೆಯನ್ನ ರೂಪಿಸ್ತಾ ಅವ್ರು ಹೇಳುವಂಥದ್ದು ಲೈಂಗಿಕ ಸಮಾಗಮಕ್ಕೆ ಅಂದ್ರೆ ಆ ಮೂಲಕ ಮದುವೆ ಊರ್ಜಿತಗೊಳ್ಳುವುದಕ್ಕೆ ಮದುವೆ ಆಗುವುದಕ್ಕೆ ಅನ್ನುವಂಥದ್ದನ್ನ ಹೇಳುವಂಥದ್ದು ಲೈಂಗಿಕ ಸಮಾಗಮಕ್ಕೆ ಹೆಣ್ಣಿನ ಒಪ್ಪಿಗೆಯ ವಯಸ್ಸು ಹೆಣ್ಣಿನಿಂದ ಒಪ್ಪಿಗೆಯನ್ನು ಪಡಿಬೇಕು ಅಂದರೆ ಆ ಎಷ್ಟಾಗಿರಬೇಕು ಕನಿಷ್ಠ ಹದಿನೈದು ಹದಿನಾರು ವರ್ಷ ಇರಬೇಕೆಂದು ಹೇಳ್ತಾರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕ ಕೋಲಾಹಲಗಳು ಕೂಡ ಏರ್ಪಡುತ್ತೆ ಎಲ್ಲಾ ಮದುವೆಗಳು ಕಾನೂನಿನ ಪ್ರಕಾರ ಹಸಿಂಧು ಅಪಾಯ ಒದಗಿತು ಎಲ್ಲಾ ಮದುವೆಗಳು ಯಾಕೆ ಈ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರು ಭಾರತ ದಂಡ ಸಂಹಿತೆಯ ಮೂಲಕ ಹೇಳುವಂತದ್ದು ಈ ಲೈಂಗಿಕ ಸಮಾಗಮಕ್ಕೆ ಹೆಣ್ಣಿನ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಕನಿಷ್ಠ ಹದಿನೈದು ಹದಿನಾರು ವರ್ಷನಾರು ಆಗಿರಬೇಕು ಆಗಿರ್ಬೇಕು ಹುಡುಗಿಗೆ ಅನ್ನುವಂಥದ್ದನ್ನ ಏನ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಅನೇಕ ಬಾಲ್ಯ ವಿವಾಹಗಳು ಹದಿನೈದು ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಮದುವೆಯನ್ನ ಮಾಡಿರ್ತಾರೆ ಹೆಣ್ಣು ಮಕ್ಕಳಿಗೆ ಹಾಗಾಗಿ ಎಲ್ಲಿ ಆ ಮದುವೆಗಳು ಕಾನೂನಿನ ಪ್ರಕಾರ ಅಸಿಂಧು ಆಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಅರವತ್ತರ ಸಂದರ್ಭದಲ್ಲಿ ಕೋಲಾಹಲಗಳು ಎದಳುತ್ತೆ ಕೊನೆಗೆ ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಒಪ್ಪಿಗೆ ವಯಸ್ಸು ಕಾಯ್ದೆ ಜಾರಿಯಾದಾಗ ಹೆಣ್ಣಿಗೆ ಕನಿಷ್ಠ ಹತ್ತು ವರ್ಷ ಆಗಿರಬೇಕು ಎಂದಾಯಿತು ಸಾವಿರದ ಎಂಟುನೂರ ಅರವತ್ತರಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರು ಹೇಳುವಂತಹದ್ದು ಹೆಣ್ಣಿಗೆ ಮದುವೆ ಆದಂತಹ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಹದಿನೈದು ಹದಿನಾ ಹದಿನಾರು ವರ್ಷ ಆಗಿರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅದಾಗಿ ಒಂದು ವರ್ಷದಲ್ಲಿಯೇ ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಒಪ್ಪಿಗೆ ವಯಸ್ಸು ಕಾಯಿದೆ ಏಜ್ ಆಫ್ ಕನ್ಸೆಂಟ್ ಬಿಲ್ ಜಾರಿಯಾಗುವಂಥದ್ದು ಆವಾಗ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಹತ್ತು ವರ್ಷ ಆಗಿರ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಆ ಹತ್ತು ವರ್ಷದ ವಯಸ್ಸಿನಲ್ಲಿ ಮಗುವಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥದ್ದು ಗೊತ್ತಿರುತ್ತಾ ಏನು ಗೊತ್ತಿರಲ್ಲ ಅಂತಹ ವಯಸ್ಸಿನಲ್ಲಿಯೇ ಮದುವೆಯನ್ನ ಮಾಡ್ತಾ ಇರ್ತಾರೆ ಒಂದಾದ ಮೇಲೊಂದು ಪ್ರಕರಣಗಳು ನ್ಯಾಯಾಲಯದೆದುರು ಬಂದವು ಸಾವಿರದ ಎಂಟುನೂರ ಎಂಬತ್ತು ಸಾವಿರದ ಎಂಟುನೂರ ಅರವತ್ತರಲ್ಲಿ ಒಂದು ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಒಂದು ಹೀಗೆ ಕಾನೂನುಗಳು ಕಾಯ್ದೆಗಳನ್ನ ಜಾರಿ ತಂದಂತಹ ಸಂದರ್ಭದಲ್ಲಿ ಒಂದಾದ ಮೇಲೊಂದರಂತೆ ಒಂದಾದ ಮೇಲೊಂದರಂತೆ ನ್ಯಾಯಾಲಯದಲ್ಲಿ ಒಂದೊಂದು ಪ್ರಕರಣಗಳು ಬರ್ತಾ ಹೋಗುತ್ತೆ ಆದರೆ ಒಪ್ಪಿಗೆ ಪಡೆದು ಮದುವೆಯಾಗುವ ಪಾಶ್ಚಾತ್ಯ ಸಮಾಜದ ಒಪ್ಪಿಗೆ ವಯಸ್ಸು ಕಾಯ್ದೆಯು ಭಾರತಕ್ಕೆ ಹೊಂದಿಕೊಳ್ಳುತ್ತಿರಲಿಲ್ಲ ಒಂದಾದ ಮೇಲೆ ಒಂದೊಂದು ಪ್ರಕರಣಗಳು ನ್ಯಾಯಾಲಯದ ಮುಂದೆ ಬರ್ತವೆ ಆದರೆ ಒಪ್ಪಿಗೆ ಪಡೆದು ಮದುವೆಯಾಗುವಂತಹ ಪಾಶ್ಚಾತ್ಯ ಸಮಾಜದ ಒಪ್ಪಿಗೆ ವಯಸ್ಸು ಕಾಯ್ದೆಯು ಭಾರತಕ್ಕೆ ಹೊಂದ್ಕೊಳ್ಳೋದಿಲ್ಲ ಭಾರತ ಅದನ್ನ ಒಪ್ಪಿಕೊಳ್ಳೋದು ಕೂಡ ಇಲ್ಲ ಎಲ್ಲ ವಿವಾಹಗಳು ಬಾಲ್ಯ ವಿವಾಹವೇ ಆಗಿದ್ದ ಕಾಲದಲ್ಲಿ ಮದುವೆಗೆ ಹೆಣ್ಣಿನ ಒಪ್ಪಿಗೆ ಪಡೆಯುವ ಪರಿಪಾಠವೇ ಇರಲಿಲ್ಲ ಭಾರತದಲ್ಲಿ ಎಲ್ಲಾ ವಿವಾಹಗಳು ಕೂಡ ಬಾಲ್ಯ ವಿವಾಹವಾಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಪ್ಪಿಗೆಯನ್ನು ಪಡೆಯಬೇಕು ಅನ್ನುವಂತಹ ಪರಿಪಾಠವೇ ಇರಲಿಲ್ಲ ಅದನ್ನ ಪಾಶ್ಚಾತ್ಯ ಸಮಾಜದವರು ತರ್ತಾರೆ ಒಪ್ಪಿಗೆ ಕಾಯ್ದೆಯನ್ನ ಒಪ್ಪಿಗೆ ವಯಸ್ಸು ಕಾಯ್ದೆ ಎನ್ನುವಂಥದನ್ನ ಜಾರಿಗೆ ತರ್ತಾರೆ ಆದ್ರೆ ಅದು ಭಾರತಕ್ಕೆ ಹೊಂದ್ಕೊಳ್ಳೋದಿಲ್ಲ ಯಾಕೆ ಹೊಂದ್ಕೊಳ್ಳೋದಿಲ್ಲ ಅಂತಂದ್ರೆ ಭಾರತದಲ್ಲಿ ನಡೀತಾ ಇದ್ದಂತಹದ್ದೆಲ್ಲದೂ ಕೂಡ ಬಾಲ್ಯ ವಿವಾಹ ಆಗಿರೋದ್ರಿಂದ ಯಾರು ಕೂಡ ಒಪ್ಪಿಗೆಯನ್ನ ಪಡೆಯುವಂತಹ ಪರಿಪಾಠಕ್ಕೆ ಗೋಜಲಿಗೆನೇ ಅವರು ಹೋಗ್ತಾ ಇರ್ಲಿಲ್ಲ ಅವ್ರ ಪಾಡಿಗವರು ಮದ್ವೆಯನ್ನ ಮಾಡುವಂಥದನ್ನ ಮಾಡ್ತಾ ಇದ್ರು ಒಪ್ಪಿಗೆ ಎಂದರೆ ಹುಡುಗ ಹುಡುಗಿಯ ಪಾಲಕ ಪೋಷಕರ ಒಪ್ಪಿಗೆಯೇ ಆಗಿತ್ತು ಭಾರತದಲ್ಲಿ ಒಪ್ಪಿಗೆ ಅನ್ನುವಂಥದ್ದಾದ್ರೆ ಮದುವೆಗೆ ಒಪ್ಪಿಗೆಯನ್ನ ಕೊಡ್ಬೇಕು ಅನ್ನುವಂಥದ್ದಾದ್ರೆ ಹುಡುಗನ ಅಪ್ಪ ಅಮ್ಮ ಮತ್ತು ಅಥವಾ ಹುಡುಗಿಯ ಅಪ್ಪ ಅಮ್ಮ ಒಪ್ಪಿಕೊಳ್ಳೋ ಆಗಿತ್ತು ಆ ಹುಡುಗ ಹುಡುಗಿಯರು ಒಪ್ಕೊಳ್ಳೋ ಆಗಿರ್ಲಿಲ್ಲ ಆದ್ರೆ ಪಾಶ್ಚಾತ್ಯ ಸರ್ಕಾರದ ಅಥವಾ ಪಾಶ್ಚಾತ್ಯ ನೀತಿ ಏನು ಅನ್ನುವಂಥದ್ದಾದ್ರೆ ಆ ಹುಡುಗ ಮತ್ತು ಹುಡುಗಿ ಆ ಮದುವೆಗೆ ಒಪ್ಪಿಗೆಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಭಾರತದಲ್ಲಿ ಬಾಲ್ಯ ವಿವಾಹವನ್ನ ಮಾಡ್ತಿರೋ ಕಾರಣಕ್ಕೋಸ್ಕರ ಅಲ್ಲಿ ಹುಡುಗನ ತಂದೆ ತಾಯಿ ಮತ್ತು ಹುಡುಗಿಯ ತಂದೆ ತಾಯಿ ಒಪ್ಕೊಂಡ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಅವರು ಅದನ್ನು ಆ ರೀತಿಯಲ್ಲಿ ಭಾವಿಸಿದ್ರು ಹಾಗಾಗಿ ನ್ಯಾಯ ಕೇಳಿದ ಹೆಣ್ಣುಗಳು ಮತ್ತೆ ಮುರಳಿ ಸಾಂಪ್ರದಾಯಿಕ ವೈವಾಹಿಕ ಬಂಧನದಲ್ಲಿ ಮುಂದುವರಿಯುವಂತಾಗಿತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನ್ಯಾಯವನ್ನ ಏನಾದ್ರೂ ಹೆಣ್ಣು ಮಕ್ಕಳು ಕೇಳಿದ್ರೆ ಅವರು ಸಾಂಪ್ರದಾಯಿಕವಾಗಿ ವೈವಾಹಿಕ ಬಂಧನದಲ್ಲಿಯೇ ಮುಂದುವರಿಬೇಕಾಯಿತು ಇಂಥ ಗೊಂದಲಮಯ ಸನ್ನಿವೇಶದಲ್ಲಿ ಒಬ್ಬ ದಿಟ್ಟ ಯುವತಿ ಒಪ್ಪಿಗೆ ವಯಸ್ಸಿನ ಕಾಯ್ದೆಯ ದ್ವಂದ್ವಗಳನ್ನು ದುರ್ಬಲ ಅಂಶಗಳನ್ನು ಬಯಲುಗೊಳಿಸಿ ಹೆಣ್ಣು ಒಪ್ಪಿಗೆಯ ಅರ್ಥವನ್ನು ಮುನ್ನೆಲೆಗೆ ತಂದಳು ಇಂಥ ರೀತಿಯಲ್ಲಿ ಗೋಚರುಗಳು ನಡೀತಾ ಇರುವಂತಹದ್ದು ಬ್ರಿಟಿಷರು ಪಾಶ್ಚಾತ್ಯ ನೀತಿ ತಂದಂತಹದ್ದು ಒಪ್ಪಿಗೆ ಕಾಯ್ದೆ ಅನ್ನುವಂಥದ್ದು ಅದರಲ್ಲಿ ಯಾವ ರೀತಿಯಾಗಿ ಯಾರು ಒಪ್ಕೋಬೇಕು ಅನ್ನುವಂಥದ್ದು ಭಾರತೀಯರು ಬಾಲ್ಯ ವಿವಾಹವನ್ನ ಮಾಡ್ತಾ ಇರುವಂಥದ್ದು ಹೆಣ್ಣು ಗಂಡು ಒಪ್ಕೊಳ್ಳೋದಕ್ಕಿಂತ ಅವರ ತಂದೆ ತಾಯಿ ಒಪ್ಕೊಳುವಂತಹದ್ದು ಈ ರೀತಿಯಾಗಿ ಅನೇಕ ಗೊಂದಲಮಯಗಳು ಸನ್ನಿವೇಶ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ದಿಟ್ಟ ಯುವತಿ ಒಪ್ಪಿಗೆ ವಯಸ್ಸಿನ ಕಾಯ್ದೆಯ ದ್ವಂದ್ವಗಳನ್ನು ಒಪ್ಪಿಗೆ ವಯಸ್ಸಿನ ಕಾಯ್ದೆಯಲ್ಲಿದ್ದಂತಹ ದ್ವಂದ್ವಗಳನ್ನ ಮತ್ತು ದುರ್ಬಲ ಅಂಶಗಳನ್ನು ಬಯಲುಗೊಳಿಸಿ ಹೆಣ್ಣು ಒಪ್ಪಿಗೆಯ ಅರ್ಥವನ್ನು ಮುನ್ನೆಲೆಗೆ ತಂದಳು ಏನು ಹೆಣ್ಣು ಒಪ್ಪಿಗೆ ವಯಸ್ಸಿನ ಕಾಯ್ದೆ ಅನ್ನುವಂಥದ್ದಿತ್ತು ಅದರಲ್ಲಿದ್ದಂತಹ ದ್ವಂದ್ವಗಳನ್ನ ಮತ್ತೆ ದುರ್ಬಲ ಅಂಶಗಳನ್ನು ಬಯಲುಗೊಳಿಸಿ ಹೆಣ್ಣು ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ಕೂಡ ತಿಳಿಸಿಕೊಡುವಂತಹ ದಿಟ್ಟ ಮಹಿಳೆ ಇದು ಬಾಲ್ಯ ವಿವಾಹದ ಹೆಸರಿನ ಅನ್ಯಾಯವನ್ನು ಎತ್ತಿ ತೋರಿಸಿದಳು ಬಾಲ್ಯ ವಿವಾಹದ ಹೆಸರಿನಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಕೂಡ ಆಕೆ ಎತ್ತಿ ತೋರಿಸ್ತಾ ಹೋದ್ಲು ಅವಳು ಮುಂಬಯಿಯ ರುಕ್ಮಾಬಾಯಿ ಯಾರು ಇವುಗಳನ್ನೆಲ್ಲ ಭಾರತೀಯರಿಗೆ ತೋರಿಸ್ಕೊಟ್ಟಂಥವ್ರು ಮುಂಬಯಿಯಲ್ಲಿದ್ದಂತಹ ರುಕ್ಮಾ ಬಾಯಿ ಇವತ್ತಿಗೂ ತಮ್ಮ ಆಶಯಗಳಿಗೆ ಹೊಂದುವಂತಹ ಬದುಕನ್ನು ರೂಪಿಸಿಕೊಳ್ಳಲು ಹೆಣಗುತ್ತಿರುವ ಅಸಂಖ್ಯ ಸೋದರಿಯರಿಗೆ ಸ್ಫೂರ್ತಿದಾಯಕವಾಗಬಲ್ಲ ದಿಟ್ಟೆ ಡಾಕ್ಟರ್ ರುಕ್ಮಾಬಾಯಿ ಭಾರತದ ಮೊದಲ ತಲೆಮಾರಿನ ವೈದ್ಯೆಯೂ ಹೌದು ನೋಡಿಲಿ ಹೇಳುವಂಥದ್ದು ಇವತ್ತಿಗೂ ಕೂಡ ತಮ್ಮ ಆಶಯಗಳಿಗೆ ಹೊಂದುವಂತಹ ಬದುಕನ್ನು ರೂಪಿಸಿಕೊಳ್ಳಲು ನಮ್ಮ ಆಶಯ ಏನು ಅನ್ನುವಂಥದನ್ನ ಫಸ್ಟ್ ತಿಳ್ಕೊಂಡು ಅದಕ್ಕೆ ಹೊಂದಿಕೊಳ್ಳುವಂತಹ ಬದುಕನ್ನ ಮಾಡೋದಕ್ಕೆ ಹೆಣಗ್ತಾ ಇರುವಂತಹ ಅಸಂಖ್ಯಾತ ಸೋದರಿಯರಿಗೆ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನವನ್ನ ಮತ್ತೆ ಸ್ಫೂರ್ತಿದಾಯಕವಾಗಿರುವಂತವಳು ಯಾರು ಡಾಕ್ಟರ್ ರುಕ್ಮಾಬಾಯಿ ಇವರು ಭಾರತದ ಮೊದಲ ತಲೆಮಾರಿನ ವೈದ್ಯೆಯೂ ಕೂಡ ಹೌದು ಹೀಗೆ ನೂರ ಅರವತ್ತು ವರ್ಷಗಳ ಕೆಳಗೆ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಮರಾಠ ಸಮಾಜದಲ್ಲಿ ಹುಟ್ಟಿದ ಹೆಣ್ಣಾಗಿ ಕುಟುಂಬದ ಕುಲದ ಸಮಾಜದ ರೂಢಿ ಮುರಿದು ತನ್ನ ಬುದ್ಧಿ ಬಲಿಯುವ ಮೊದಲೇ ವಿವಾಹವಾದ ಗಂಡನ್ನು ಗಂಡ ಎಂದೊಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂಬ ವಾದ ಕೂಡಿ ಕೋರ್ಟಿನಲ್ಲೂ ಗೆದ್ದದ್ದು ಮದುವೆಗೆ ಹುಡುಗಿಯರಿಂದ ಸಮ್ಮತಿ ಎಂಬ ಪದ ಬರಬೇಕೆನ್ನುವುದನ್ನು ತನ್ನ ಪ್ರಕರಣದ ಮೂಲಕ ರುಕ್ಮಾಬಾಯಿ ಎತ್ತಿ ಹಿಡಿದದ್ದು ಮಹಾನ್ ಕ್ರಾಂತಿಕಾರಿ ನಡೆ ಎನ್ನಬಹುದು ಡಾಕ್ಟರ್ ರುಕ್ಮಾಬಾಯಿ ಮಾಡಿದ್ದು ಏನು ಸಾಧನೆ ಅನ್ನುವಂಥದ್ದನ್ನ ಹೇಳ್ತಾರೆ ನೋಡಿ ಹೇಗೆ ನೂರ ಅರವತ್ತು ವರ್ಷಗಳ ಕೆಳಗೆ ನೂರ ಅರವತ್ತು ವರ್ಷಗಳ ಕೆಳಗೆ ಅನ್ನುವಂಥದ್ದಾದ್ರೆ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಮರಾಠ ಸಮಾಜದಲ್ಲಿ ಮರಾಠಿಗಳು ಇವರು ಯಾರು ಡಾಕ್ಟರ್ ರುಕ್ಮಾಬಾಯಿ ಆ ಮರಾಠ ಸಮಾಜದಲ್ಲಿ ಹುಟ್ಟಿದ ಹೆಣ್ಣಾಗಿ ಕುಟುಂಬದ ಹುಟ್ಟಿದ ಹೆಣ್ಣು ಏನ್ ಮಾಡಬೇಕು ಕುಟುಂಬದ ಕುಲದ ಸಮಾಜದ ರೂಢಿಯನ್ನ ಮುರಿದು ಏನು ಮರಾಠ ಸಮಾಜದಲ್ಲಿ ಇದ್ದಂತಹದು ಹೆಣ್ಣಾಗಿ ಹುಟ್ಟದಂಥವರಿಗೆ ಇರುವಂತಹ ಕುಟುಂಬದ ಮತ್ತೆ ಕುಲದ ನೀತಿ ಬೋಧನೆಗಳು ಏನೇನಿತ್ತು ಅವುಗಳನ್ನೆಲ್ಲವನ್ನೂ ಕೂಡ ಮುರಿದು ತನ್ನ ಬುದ್ಧಿ ಬಲಿಯುವ ಮೊದಲೇ ವಿವಾಹವಾದ ಗಂಡನ್ನು ಗಂಡ ಎಂದೊಪ್ಪಿಕೊಳ್ಳಲು ಸಾಧ್ಯವಿಲ್ಲ ಮರಾಠಿ ಸಮಾಜದಲ್ಲಿ ಹುಟ್ಟಿದ ಹೆಣ್ಣಾಗಿ ಕುಟುಂಬದ ಕುಲದ ಸಮಾಜದ ರೂಢಿ ಸಂಪ್ರದಾಯಗಳೆಲ್ಲವನ್ನೂ ಕೂಡ ಬಲಿಗೆ ಕೊಟ್ಬಿಟ್ಟು ಅದನ್ನು ಬದಿಗೆ ಒತ್ತುಬಿಟ್ಟು ತನ್ನ ಬುದ್ಧಿ ಬಲಿಯುವುದಕ್ಕಿಂತ ಮುಂಚೆ ನನಗೆ ಬುದ್ಧಿ ಅನ್ನುವಂಥದ್ದು ಬರೋದಕ್ಕಿಂತ ಮುಂಚಿತವಾಗಿ ನನಗೆ ಮದುವೆಯನ್ನ ಮಾಡಿದ್ದಾರೆ ಆ ಗಂಡು ನನಗೆ ಗಂಡ ಅಲ್ಲ ಅನ್ನುವಂಥದ್ದನ್ನು ತಿರಸ್ಕಾರವನ್ನು ಮಾಡಿ ಆತನನ್ನ ಗಂಡ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಿ ಎಂಬ ವಾದ ಹೂಡಿ ಕೋರ್ಟಿನಲ್ಲೂ ಕೂಡ ಗೆದ್ಲು ನನಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ತಂದೆ ತಾಯಿಗಳು ನನಗೆ ಆ ಹುಡುಗನ ಜೊತೆಯಲ್ಲಿ ಮದುವೆ ಮಾಡಿರಬಹುದು ನನ್ನ ಬುದ್ಧಿ ಬಲಿಯೋದ ಬರೆಯೋ ಬುದ್ಧಿ ಬರೋದಕ್ಕಿಂತ ಮುಂಚೆ ಮಾಡಿರೋದ್ರಿಂದ ನನ್ನ ಅವಳನ್ನ ಗಂಡ ಅಂತ ಹೇಳಿ ನಾನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ವಾದವನ್ನ ಹೂಡಿ ಆಕೆ ಕೋರ್ಟಿನಲ್ಲೂ ಕೂಡ ಗೆದ್ದದ್ದು ಉಂಟು ಮದುವೆಗೆ ಹುಡುಗಿಯರಿಂದ ಸಮ್ಮತಿ ಎಂಬ ಪದ ಬರಬೇಕೆನ್ನುವುದನ್ನು ತನ್ನ ಪ್ರಕರಣದ ಮೂಲಕ ರುಕ್ಮಾಬಾಯಿ ಎತ್ತಿ ಹಿಡಿದದ್ದು ಮಹಾನ್ ಕ್ರಾಂತಿಕಾರಿ ನಡೆ ಎನ್ನಬಹುದು ಅದರ ಜೊತೆಗೆ ಏನು ನನಗೆ ಬುದ್ಧಿ ಬರೋದಕ್ಕಿಂತ ಮುಂಚಿತವಾಗಿ ಮದುವೆ ಅನ್ನುವಂಥದ್ದು ಆಗಿದ್ದು ಆತನನ್ನ ನಾನು ಗಂಡ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಅದರ ಜೊತೆಗೆ ಮದುವೆಗೆ ಹೆಣ್ ಹುಡುಗಿಯಾದಂತಹವಳು ಒಪ್ಪಿಗೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಸಮ್ಮತಿ ಎನ್ನುವಂತಹ ಪದ ಬರಬೇಕು ಅನ್ನುವಂಥದ್ದನ್ನು ಕೂಡ ಹೋರಾಟವನ್ನ ಮಾಡಿ ಚಾಲ್ತಿಗೆ ತಂದಂಥವಳು ಯಾರು ಡಾಕ್ಟರ್ ರುಕ್ಮಾಬಾಯಿ ಆಕೆಯ ಬದುಕಿನ ಹೆಜ್ಜೆ ಗುರುತುಗಳು ಸ್ವತಂತ್ರವಾಗ ತೊಡಗಿದ್ದ ಭಾರತದ ಅಸ್ವತಂತ್ರ ಹೆಣ್ಣುಗಳು ನಡೆಸಿದ ಸ್ವಾಯತ್ತತೆಯ ಹೋರಾಟದ ಕುರುಹುಗಳು ಹೌದು ಆಕೆಯ ಬದುಕಿನ ಹೆಜ್ಜೆ ಗುರುತುಗಳು ಸ್ವತಂತ್ರವಾಗ ತೊಡಗಿದ್ದ ಸ್ವತಂತ್ರವಾಗ ತೊಡಗಿದ್ದ ಭಾರತದ ಅಸ್ವತಂತ್ರ ಹೆಣ್ಣುಗಳು ನಡೆಸಿದಂತಹ ಸ್ವಾಯತ್ತತೆಯ ಹೋರಾಟದ ಕುರುಹುಗಳು ಕೂಡ ಹೌದು ಮುಂಬಯಿಯಲ್ಲಿ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಹುಟ್ಟಿದ ರುಕ್ಮಾಬಾಯಿಗೆ ಎರಡು ವರ್ಷವಾದಾಗ ತಂದೆ ಜನಾರ್ದನ ಪಾಂಡುರಂಗ ತೀರಿ ಹೋದರು ಡಾಕ್ಟರ್ ರುಕ್ಮಾಬಾಯಿ ಜನಿಸಿದ್ದು ಯಾವಾಗ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ರುಕ್ಮಾಬಾಯಿ ಜನಿಸಿದಂತಹ ಎರಡು ವರ್ಷಗಳಲ್ಲಿಯೇ ಅವರ ತಂದೆಯಾಗಿರುವಂತಹ ಜನಾರ್ದನ ಪಾಂಡುರಂಗ ಅವರು ತೀರ್ಕೊಂಡ್ರು ತಾಯಿ ಜಯಂತಿ ಬಾಯಿಗೆ ಆಗ ಹದಿನೇಳು ವರ್ಷ ಅಮ್ಮ ಮಗಳು ಆರು ವರ್ಷಗಳನ್ನು ಕಷ್ಟದಲ್ಲಿ ಕಳೆದರು ರುಕ್ಮಾಬಾಯಿ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಜನಿಸ್ತಾರೆ ಜನಿಸಿ ಅವರು ಎರಡು ವರ್ಷ ಆಗ್ತಿದ್ದಂಗೆ ಅವರ ತಂದೆ ತೀರ್ಕೊಳ್ತಾರೆ ಆಗಿನೂ ಕೂಡ ಆ ರುಕ್ಮಾಬಾಯಿ ಅವರ ತಾಯಿ ಜಯಂತಿ ಬಾಯಿಗೆ ಇನ್ನೂ ಕೂಡ ಹದಿನೇಳು ವರ್ಷ ಆರು ವರ್ಷಗಳ ಕಾಲ ತಂದೆ ತೀರೋಗಿರುವಂತಹ ತೀರೋಗಿದ ನಂತರದಲ್ಲಿ ಆರು ವರ್ಷಗಳ ಕಾಲ ಜಯಂತಿ ಬಾಯಿ ಮತ್ತು ರುಕ್ಮಾಬಾಯಿ ಇಬ್ರು ಕೂಡ ಕಷ್ಟದಲ್ಲಿ ಜೀವನವನ್ನ ಸಾಗಿಸ್ತಾರೆ ಬಳಿಕ ಸಮಾಜ ಸುಧಾರಕರಾಗಿದ್ದ ಡಾಕ್ಟರ್ ಸಖಾರಾಮ್ ಅರ್ಜುನ್ ಎನ್ನುವರನ್ನು ಜಯಂತಿ ಬಾಯಿ ವಿವಾಹವಾದರು ಆರು ವರ್ಷಗಳ ನಂತರ ತನ್ನ ಗಂಡ ತೀರೋಗಿರುವಂತಹ ನಂತರ ತೀರಿ ಹೋದ ನಂತರ ಆರು ವರ್ಷಗಳ ನಂತರದಲ್ಲಿ ಸಮಾಜ ಸುಧಾರಕರಾಗಿದ್ದಂತಹ ಡಾಕ್ಟರ್ ಸಖಾರಾಮ್ ಅರ್ಜುನ್ ಅವರು ಸು ಈ ಜಯಂತಿ ಮದುವೆ ಮಾಡ್ಕೋತಾರೆ ಡಾಕ್ಟರ್ ಸಖಾರಾಮ್ ಮುಂಬಯಿಯ ಎಲ್ವಿನ್ಸ್ಟನ್ ಕಾಲೇಜಿನಲ್ಲಿ ಕಲಿತು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿ ಎಂ ಎಲ್ ಎಂ ಪಿ ವೈದ್ಯರಾಗಿದ್ದರು ಈಗ ಡಾಕ್ಟರ್ ಸಖರಂ ರವರು ಮುಂಬಯಿಯ ಎಲ್ವಿನ್ಸ್ಟನ್ ಕಾಲೇಜಿನಲ್ಲಿ ಓದ್ತಾರೆ ಆನಂತರದಲ್ಲಿ ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ ಎಂ ಪಿ ವೈದ್ಯರಾಗಿ ಇವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಔಷಧೀಯ ಸಸ್ಯಗಳ ಏಳು ಬಗೆಗೆ ಅಪಾರ ಜ್ಞಾನ ಹೊಂದಿ ಮೆಡಿಕಲ್ ಬಾಟನಿಯ ಬೋಧಕರಾಗಿ ಕೆಲಸ ಮಾಡುತ್ತಿದ್ದರು ಬಾಟ್ನಿಯಲ್ಲಿ ಇವರು ಉಪನ್ಯಾಸಕರಾಗಿ ಬೋಧಕರಾಗಿ ಕೂಡ ಇವರು ಕೆಲಸವನ್ನ ಮಾಡ್ತಾರೆ ಬಾಟ್ನಿ ಡಿಪಾರ್ಟ್ಮೆಂಟ್ ಮರಾಠಿಯಲ್ಲಿ ಪುಸ್ತಕ ಲೇಖನಗಳನ್ನು ಬರೆಯುತ್ತಿದ್ದರು ಅದರ ಜೊತೆಗೆ ವೈದ್ಯಕೀಯ ವೃತ್ತಿಯ ಜೊತೆಗೆ ಬೋಧಕರಾಗುವುದರ ಜೊತೆಗೆ ಇವರು ಮರಾಠಿ ಭಾಷೆಯಲ್ಲಿ ಪುಸ್ತಕಗಳನ್ನು ಕೂಡ ಇವರು ಬರೀತಾ ಇರ್ತಾರೆ ಥಿಯಾಸಫಿ ಸೊಸೈಟಿ ಸೇರಿ ನಿಯಮಿತವಾಗಿ ಸಭೆ ಸಂವಾದಗಳಲ್ಲಿ ಭಾಗವಹಿಸುತ್ತಿದ್ದರು ಥಿಯಾಸಫಿ ಸೊಸೈಟಿ ಸೇರಿದಂತೆ ನಿಯಮಿತವಾಗಿ ಇವರು ಅನೇಕ ಸಭೆ ಸಂವಾದಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ದಂಥ ಸಮಾಜ ಸುಧಾರಕರಾಗಿದ್ದ ಅವರು ವಿಧವೆಯನ್ನು ವಿವಾಹವಾಗುವ ನಿರ್ಧಾರ ಮಾಡಿದರು ಸಮಾಜ ಸುಧಾರಕರಾಗಿರುವಂತಹ ಡಾಕ್ಟರ್ ಸಖಾರಾಮ್ರವರು ವಿಧವಾ ವಿವಾಹವನ್ನ ಮಾಡಿಕೊಳ್ಳೋದಕ್ಕೆ ಇವರು ಮುಂದಾಗಿ ಇವರು ಅವರ ತಾಯಿಯನ್ನು ಕೂಡ ವಿವಾಹವಾದರು ಆಗ ಸುತಾರ ಅಂದ್ರೆ ಬಡಗಿರುವಂಥ ಸಮುದಾಯದಲ್ಲಿ ಮರು ಮದುವೆ ವಿಧವಾ ವಿವಾಹ ಸ್ವೀಕಾರಾರ್ಹವಾಗಿತ್ತು ವಿಧವೆ ಜಯಂತಿ ಬಾಯಿಯನ್ನು ಮದುವೆಯಾಗಿ ಆಕೆಯ ಮಗಳು ರುಕ್ಮಾಬಾಯಿಯನ್ನೇ ತಮ್ಮ ವಾರಸ ಮಗಳಾಗಿ ಸ್ವೀಕರಿಸಿದರು ಆಗಿನ ಸಂದರ್ಭದಲ್ಲಿ ಬಡಗಿ ಕುಟುಂಬದಲ್ಲಿ ಬಡಗಿ ಸಮುದಾಯದಲ್ಲಿ ಮರು ಮದುವೆ ಆಗುವಂಥದ್ದು ಮತ್ತು ವಿಧವಾ ವಿವಾಹವಾಗುವಂಥದ್ದು ಸ್ವೀಕಾರಾರ್ಹವಾಗಿತ್ತು ಅದನ್ನು ಮಾಡುವ ಇವರು ಆ ನಂತರದಲ್ಲಿ ಜಯಂತಿ ಬಾಯಿಯನ್ನೇ ವಿವಾಹವಾಗಿ ಅವರ ಮಗಳಾಗಿರುವಂತಹ ರುಕ್ಮಾಬಾಯಿಯನ್ನೇ ವಾರಸುದಾರರಾಗಿ ವಾರಸುದಾರಳು ಅನ್ನುವಂತಹ ರೀತಿಯಲ್ಲಿ ಅವಳನ್ನೇ ಮಗಳು ಅಂತ ಹೇಳಿ ಸ್ವೀಕಾರವನ್ನ ಮಾಡ್ತಾರೆ ಸಕಾರಂ ಅವರ ಆಸ್ತಿಗೆ ರುಕ್ಮಾಬಾಯಿ ಏಕೈಕ ಹಕ್ಕುದಾರಳಾದಳು ಸಖಾರಾಮ್ರವರ ಆಸ್ತಿ ಪಾಸ್ತಿಗಳೆಲ್ಲದಕ್ಕೂ ಕೂಡ ರುಕ್ಮಾಬಾಯಿ ಏಕೈಕ ವಾರಸುದಾರರಾದಳು ಅವರ ಪ್ರೋತ್ಸಾಹದಿಂದ ರುಕ್ಮಾ ಶಾಲೆ ಸೇರಿ ವಿದ್ಯಾಭ್ಯಾಸ ಪಡೆಯತೊಡಗಿದಳು ರುಕ್ಮಾ ಸಖಾರಾಮ್ ರವರ ಪ್ರೋತ್ಸಾಹದಿಂದ ಆಕೆಯು ಕೂಡ ಶಾಲೆ ಎಲ್ಲವನ್ನು ಕಲಿತು ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ಲು ಅಂದಿನ ಸಮಾಜದ ರೂಢಿಯಂತೆ ಹನ್ನೊಂದು ವರ್ಷದ ರುಕ್ಮಾಬಾಯಿಯ ಮದುವೆ ಸಖಾರಾಮ್ ಅವರ ಸಂಬಂಧಿಯಾಗಿದ್ದ ಹತ್ತೊಂಬತ್ತು ವರ್ಷದ ದಾದಾಜಿ ಬಿಕಾಜಿಯೊಂದಿಗೆ ನೆರವೇರಿತು ಅಂದಿನ ಕಾಲದಲ್ಲಿದ್ದಂತಹ ಸಂಪ್ರದಾಯದಂತಹ ರೀತಿಯಲ್ಲಿ ಹನ್ನೊಂದು ವರ್ಷದಲ್ಲಿದ್ದಂತಹ ರುಕ್ಮಾಬಾಯಿಯ ಮದುವೆ ಸಕಾರಾಮ್ ಅವರ ಸಂಬಂಧಿಯಾಗಿದ್ದಂತಹ ಹತ್ತೊಂಬತ್ತು ವರ್ಷದ ದಾದಾಜಿ ಬಿಕಾಜಿಯೊಂದಿಗೆ ನೆರವೇರಿತು ಹನ್ನೊಂದು ವರ್ಷದ ರುಕ್ಮಾಬಾಯಿಗೆ ಸಕಾರಾಮ್ ಅವರ ಸಂಬಂಧಿಯಾಗಿದ್ದಂತಹ ಹತ್ತೊಂಬತ್ತು ವರ್ಷದ ದಾದಾಜಿ ಬಿಕಾಜಿ ಅವರ ಜೊತೆಗೆ ಮದುವೆ ನೆರವೇರುತ್ತೆ ಮದುವೆಯ ಕಾಲದ ಒಪ್ಪಂದದಂತೆ ಅವನು ಶಿಕ್ಷಣ ಪಡೆದು ಸಜ್ಜನನಾಗಬೇಕು ಮತ್ತು ಮನೆ ಅಳಿಯನಾಗಿ ಹೆಂಡತಿಯ ಮನೆಗೆ ಬಂದು ನಿಲ್ಲಬೇಕಿತ್ತು ಅವನನ್ನು ವಿದ್ಯಾವಂತ ಸಜ್ಜನನಾಗಲು ಶಾಲೆಗೆ ಸೇರಿಸಿದರು ಮದುವೆಯಾಗುವಂತಹ ಸಂದರ್ಭದಲ್ಲಿ ನಿರ್ಧಾರಗಳನ್ನ ಕೈಗೊಂಡಿರ್ತಾರೆ ಏನಂತ ಹೇಳಿ ಅವನು ಶಿಕ್ಷಣವನ್ನ ಪಡೆದು ಸಜ್ಜನನಾಗಬೇಕು ಅದರ ಜೊತೆಗೆ ಮನೆ ಅಳಿಯನಾಗಿ ಹೆಂಡತಿಯ ಮನೆಗೆ ಬಂದು ನಿಲ್ಲಬೇಕು ಅವನನ್ನು ವಿದ್ಯಾವಂತ ಸಜ್ಜನನಾಗಿ ಮಾಡಬೇಕು ಸಜ್ಜನನಾಗಬೇಕು ಅಂತ ಹೇಳಿ ಶಾಲೆಗೂ ಕೂಡ ಸೇರಿಸ್ತಾರೆ ಯಾರನ್ನ ದಾದಾಜಿ ಬಿಕಾಜಿ ಅವರನ್ನು ಇತ್ತ ಮದುವೆಯಾಗಿ ಆರು ತಿಂಗಳಿಗೆ ರುಕ್ಮ ದೊಡ್ಡವಳಾದಳು ರೂಢಿಯಂತೆ ಕೂಡಲೇ ಗರ್ಭಧಾನ ಶಾಸ್ತ್ರ ಆರು ತಿಂಗಳಾಯ್ತು ಹನ್ನೊಂದು ವರ್ಷ ಆಗಿತ್ತು ಆ ಆರು ಮದುವೆಯಾಗಿ ಆರು ತಿಂಗಳಲ್ಲಿ ಈಕೆ ದೊಡ್ಡವಳಾದಳು ಅನಂತರದಲ್ಲಿ ರೂಢಿಯಂತೆ ಅವಳನ್ನ ಗರ್ಭಧಾನ ಶಾಸ್ತ್ರ ನಡಿಬೇಕಿತ್ತು ಆದರೆ ಸಣ್ಣ ವಯಸ್ಸಿನ ಮದುವೆಗೆ ಗರ್ಭದಾನ ನಡೆಸುವುದು ಸರಿಯಲ್ಲವೆಂದು ಸಕಾರಂ ಮತ್ತು ಜಯಂತಿ ಬಾಯಿ ಶಾಸ್ತ್ರವನ್ನು ಮುಂದೂಡಿದರು ಸಖಾರಂ ಮತ್ತು ಜಯಂತಿ ಬಾಯಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಗರ್ಭಧಾರಣೆ ಬೇಡ ಅಂತ ಹೇಳಿ ಅವರ ರೂಢಿ ಸಂಪ್ರದಾಯವನ್ನು ಮುಂದಕ್ಕೆ ಹಾಕ್ತಾರೆ ತಂದೆ ತಾಯಿ ಈ ರುಕ್ಮಾಬಾಯಿಗೆ ಸ್ವಲ್ಪ ಸಹಾಯವನ್ನು ಮಾಡುವಂಥದ್ದು ಹೇಗೆ ನಿಧಾನಕ್ಕೆ ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡ್ತಾರೆ ಅದನ್ನು ನಿಧಾನಕ್ಕೆ ಹಾಕಿ ಹೇಗೆ ವಿರೋಧಿಸ್ಕೊಳ್ತಾ ಅವಳು ಕಾನೂನು ನ್ಯಾಯಾಲಯವನ್ನು ಪಡಿತಾಳೆ ಆ ನಂತರದಲ್ಲಿ ಕಾನೂನ ಮೂಲಕ ಹೇಗೆ ಈಕೆ ಗೆಲ್ತಾಳೆ ಅನ್ನುವಂಥದ್ದನ್ನು ಕೂಡ ಮುಂದೆ ನೋಡ್ತಾ ಹೋಗೋಣ ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು